कोरोनाच्या या पार्श्वभूमीवर आपले कर्तव्य पार पाडत असलेल्या अंगणवाडी कार्यकर्त्यांना आपल्या सुरक्षेच्या हितदृष्टीने पीपीई किटचे वितरण राज्य व केंद्र सरकारकडून करण्यात यावे अशी मागणी करून कर्नाटक राज्य अंगणवाडी नौकर संघाने मोर्चा काढून जिल्हाधिकाऱ्यांना निवेदन सादर केले आहे. ಕರೋನಾ ಯೋಧರಿಗೆ ಸಂಪೂರ್ಣ ಸುರಕ್ಷತೆ ಸಿಗಲೇಬೇಕು ಸಿಗಲೇಬೇಕು ಸಿಗಲೇಬೇಕು. ಕರೋನಾ ಯೋಧರಿಗೆ ದಿನ ಆಗಿ ನಾವು ಆಚರಿಸ್ತಾ ಇದ್ದೀವಿ. ಇದರಲ್ಲಿ ಮುಖ್ಯ ಬೇಡಿಕೆ ಅಂತಂದ್ರೆ ಕೆಂಪು ವಲಯ ಮತ್ತು ಕೊಡಬೇಕು ಮತ್ತು ಅವರಿಗೆ ಉಚಿತ ಪರೀಕ್ಷೆ. ಅನಂತರ ಇವತ್ತಿನ ದಿವಸ ಬಳ್ಳಾರಿಯಲ್ಲಿ ಆಶಾ ಕಾರ್ಯಕರ್ತೆ ಮರಣವನ್ನು दिवसेंदिवस कोरोनाचे संकट हे वाढत चालले आहे व अशात कामावर कार्यरत असलेल्या अंगणवाडी कार्यकर्त्यांची सुरक्षा ही तितकीच महत्वाची आहे. यासाठी सरकारने पीपीई किटचे वितरण करणे सध्या काळाची गरज बनल्याचे अंगणवाडी कार्यकर्त्यांनी निवेदनाद्वारे सरकारकडे मागणी केली आहे. सरकारने सीआयटीओ बेळगाव जिल्हा गौरव अध्यक्ष अंत केलं मारता इदिने. नमग एनदल इवत्तिन दिवस ಎಲ್ಲ ಕಾರ್ಯಕರ್ತೆಯರನ್ನ ಆಶಾ ವರ್ಕರ್ನ ಪೊಲೀಸರನ್ನ ಆಮೇಲೆ ಆರೋಗ್ಯ ಸಿಬ್ಬಂದಿಗಳನ್ನು ಎಲ್ಲರನ್ನು ಕೊರೋನಾ ವೈರಸದ ಕೆಲಸಕ್ಕಾಗಿ ನೇಮಿಸ್ಕೊಂಡಾರ. ನೇಮಿಸ್ಕೊಂಡು ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಜೀವದ ಸುರಕ್ಷತೆ ಯಾವುದೇ ರೀತಿ ಅವರು ಇದನ್ನು ತಗೊಳ್ಳಿಕ್ಕತ್ತಿಲ್ಲ. ಯಾಕಂದರೆ ನಮ್ಮದ ಸುರಕ್ಷತೆ ಬಗ್ಗೆ ತಾವು ಬೇಗನೆ ತಗೊಳ್ಳ್ರಿ, ಪಿ ಪಿ ಕಿಟ್ ಕೊಡ್ರಿ, ನಮ್ಮನ್ನು ಸುರಕ್ಷತೆಗಾಗಿ ಇದನ್ನು ಮಾಡಿರಿ, ಕೆಲಸ ನಾವು ಮಾಡಲಿಕ್ಕೆ ತಯಾರಿದ್ದೀವಿ, ನಮ್ಮ ಜೀವದ ಸುರಕ್ಷತೆ ಏನು ಅಂತ ಗೌರ್ಮೆಂಟಿಗೆ ನಾವು ಕೇಳಲಿಕ್ಕತ್ತೇವೆ. ಎರಡನೇದು, ಈಗಾಗಲೇ ಬಾಗೇವಾಡಿ ಒಳಗೆ ಇಬ್ಬರು ಒಬ್ಬರು ಪಾಸಿಟಿವ್ ಕೇಸು, ಸೆಕೆಂಡ್ರಿ ಕಾಂಟ್ಯಾಕ್ಟ್ ಇದ್ದವ್ರು ಇಬ್ಬರನ್ನೂ ಕ್ವಾರಂಟೈನ್ ಮಾಡಿದರು. ಅವ್ರನ್ನ ಒಳಗಡೆ ಇಟ್ಟವಾಗ ಯಾವುದೇ ರೀತಿ ಸುರಕ್ಷತೆ ಇಲ್ಲ, ಯಾವುದೇ ರೀತಿ ಅವರಿಗೆ ಆಹಾರದ ಬದ ಇದು ಇಲ್ಲ, ಸರಿಯಾಗಿ ಆಹಾರ ಕೊಡ್ತಾ ಇಲ್ಲ. ಏನೋ ಅವರಿಗೆ ಒಂದು ಔಷಧ ಗುಳಿಗೆ ಎರಡು ಚಪಾತಿ ಒಂದಿಷ್ಟು ಪಲ್ಯ ಕೊಟ್ಟುಬಿಟ್ರೆ ಇಡೀ ದಿವಸದ ಪ್ರೋಗ್ರಾಮೇ ಮುಗೀತವ್ರದ್ದು. ಆಮೇಲೆ 1,000 ಜನ ಒಳಗಡೆ ಇದ್ದಾರೆ ಕ್ವಾರಂಟೈನ್ ಒಳಗೆ, ಆ ಜನರಿಗೆ ಬರೇ 2 ಟಾಯ್ಲೆಟ್. ಆ ಥರ ಇದ್ದರೆ ಸೋಂಕಿತರು ಇದ್ದವ್ರದ್ದು ಮತ್ತೊಂದಿಷ್ಟು ನಮಗೆ ರೋಗ ಉಲ್ಬಣಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣ ಅವ್ರಿಗೆಲ್ಲರಿಗೂ ಬೇರೆ ಬೇರೆ ಟಾಯ್ಲೆಟ್ಸ್ಗಳನ್ನು ಕನಿಷ್ಠ ಒಂದು ಕುಟುಂಬಕ್ಕೆ ಒಂದು ಟಾಯ್ಲೆಟ್ ಯೂಸ್ ಮಾಡೋ ಥರ ನೀವು ಮಾಡಿರಿ ಅಂತಂದು ಹೇಳಿ ನಾವು ಬೇಡ್ಕೊಳ್ಳಿಕತ್ತೇವೆ. ಎರಡನೇದು, ಒಬ್ಬರಿಗೊಬ್ಬರು ಸೋಂಕು ಈ ಥರ ಇದು ಹಬ್ಬ ಸಂಭವ ಇರ್ತದೆ, ಅದನ್ನು ನೀವು ತಡೆಗಟ್ಟಿ ನಮ್ಮ ಜೀವದ ರಕ್ಷಣೆ ನೀವು ಕಾಯ್ದು ನಮಗೆ ಎಲ್ಲ ರೀತಿ ಜೀವನದ ಸುರಕ್ಷತೆಯನ್ನು ಕೊಡ್ರಿ ಅಂತಂದು ಹೇಳಿ ಕೇಳಲಿಕ್ಕತ್ತೇವೆ. ನಮ್ಮಲ್ಲಿ ಯಾವುದೇ ರೀತಿ ಕಾಡಿ ಬೇಡಿ ಕೇಳಿದವಾಗ ಯಾವಾಗನೋ ಒಂದು ದಿವಸ ಎರಡು ದಿವಸ, ಇವತ್ತು ಕಟ್ಟಿರೋ ಮಾಸ್ಕು ನಿನ್ನೆ ಕೊಟ್ಟಿಲ್ಲ, ಅಂದಮೇಲೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಅದ? ಈ ಥರ ಮಾಡಿದ್ಮೇಲೆ ನಮಗೇನಾದರೂ ಆದರೆ ಯಾರು ಜವಾಬ್ದಾರಿ? ಪ್ರಮುಖ ಬೇಡಿಕೆ ನಮಗೆ ಎಲ್ಲರಿಗೂ ಜೀವದ ಸುರಕ್ಷತೆ. ಯಾರು ಮರಣ ಹೊಂದ್ಯಾರ, ಕಾರ್ಪೊರೇಷನ್ದವರಾಗಲಿ ಪಂಚಾಯತಿಯವರಾಗಲಿ ನಮ್ಮಲ್ಲಿ ಅವರು ಯಾರೇ ಮರಣ ಹೊಂದಿದಾರೆ ಅವರಿಗೆ ಶೀಘ್ರವಾಗಿ ಪರಿಹಾರಧನ ಕೊಡ್ರಿ ಅಂತ ನಾವು ಕೇಳ್ಕೊಳ್ಳಿಕತ್ತೆ. ಕೊರೋನಾ ಫೈಲಾ ಹೋಣೆಯ ದೃಷ್ಟಿಕೋನತೂನ್ ದರರೋಜ್ ಅಂಗನವಾಡಿ ವ ಆಶಾ ಕಾರ್ಯಕರ್ತನ್ನ ಇತರತ್ ವ್ಯಕ್ತಿಂಚಿ ಕಿಂವಾ ಕ್ವಾರಂಟೈನ್ ಅಸಲೇಲ ವ್ಯಕ್ತಿಂಚಿ ಚೌಕಶಿ ಕರಾವಿ ಲಾಗತೆ. ಮಾತ್ರ ಆಶಾ ಪರಿಸ್ಥಿತಿತ್ ಅಂಗನವಾಡಿ ಕಾರ್ಯಕರ್ತೆಂಚ ಸುರಕ್ಷತೆಚಿ ಕಾಳಜಿ ಕೋಣ ಕರ್ನಾರ ಅಸಾ ಪ್ರಶ್ನ ಉಪಸ್ಥಿತ ಹೋತೋ. ಕೊರೋನಾಚಾ ಕಾಳಾತ್ ಕಾರ್ಯರತ ಅಸನಾರ್ಯ ಸರ್ವ ಕರ್ಮಚಾರ್ಯನ್ನ 25,000 ವೇತನ ದ್ಯಾವೆ, ತ್ಯಾಚಪ್ರಮಾಣೆ ಕೊರೋನಾ ಸಂಕ್ರಮಿತ ಅಸಲೇಲ್ಯಾ ರುಗ್ಣಾಲಾ 5,00,000 ಪರಿಹಾರ ಧನ ದ್ಯಾವೆ ವ ಕೊರೋನಾಚಾ ಕಾಳಾತ್ ಅಪ್ಲೆ ಕರ್ತವ್ಯ ನಿಭಾವತ್ ಅಸಲೇಲ್ಯಾ ಏಕಾ ಆಶಾ ಕಾರ್ಯಕರ್ತೆಯಚಾ ಮೃತ್ಯೂ ಝಾಲಾ ಅಸೂನ್ ತ್ಯಾಂಚ್ಯಾ ಕುಟುಂಬಿಯಾನ್ನಾ 50,00,000 ನಿಧಿ ಸರ್ಕಾರನೆ ದ್ಯಾವಿ ಅಶಾ ವಿವಿಧ ಮಾಗಣೆ ಯಾವೇಳಿ ಕರಣ್ಯಾತ್ ಆಲ್ಯಾ. ಯಾವೇಳಿ ಸುಧಾ ಕುಲಕರ್ಣಿ, ಕಮಲಾ ಶಿಂದೆ, ಸುರೇಖಾ ಚೌಗುಲೆ ಸಹ ಅನ್ಯ ಉಪಸ್ಥಿತ ಹೋತೇ.